ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಭಾರತದ ಗತಕಾಲದ ಬೈಕ್ಗಳ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ. ನೋಟಿಫಿಕೇಶನ್ ಮೂಲಕ ನಾನು ಬಿಡೋ ವಿಡಿಯೋಗಳು ನಿಮಗೆ ತಲುಪುತ್ತೆ. ಜಾವಾ 250 248.5 ಸಿಸಿ 12 BHP ಹೊಂದಿರುತ್ತೆ ಸ್ನೇಹಿತರೆ. 1962 1972 ತನಕ ಈ ಕಂಪ್ನಿ ಮೈಸೂರಿನಲ್ಲಿ ತನ್ನ ಘಟಕವನ್ನು ಹೊಂದಿರುತ್ತೆ ಸ್ನೇಹಿತರೆ. ಹಾಗೆಲ್ಲ ಇದು ತುಂಬ ಚಾಲ್ತಿಯಲ್ಲಿರುತ್ತೆ, ಒಳ್ಳೆ ಸೌಂಡು, ನೋಡಕ್ಕೆ ಸಖತ್ತಾಗಿದೆ, ಎರಡು ಕಡೆ ಸೈಲೆನ್ಸರ್, ಒಳ್ಳೆ ಸೌಂಡು, ಸಖತ್ತಾಗಿತ್ತು ಸ್ನೇಹಿತರೆ. ಆಗಿನ ಕಾಲದ ಯುವಕರು ಆ ಸೌಂಡ್ಗೆನೆ ಆಕರ್ಷಿತರಾಗ್ತಿದ್ರು ಸ್ನೇಹಿತರೆ. HD ರೋಡ್ ಕಿಂಗ್ 246.30 ಸಿಸಿ 2-stroke ಏರ್ ಕೂಲ್ಡ್ ಇಂಜಿನ್ ಇದಾಗಿದೆ ಸ್ನೇಹಿತರೆ. 16 BHP ಹೊಂದಿರುತ್ತೆ. 1978 1996 ತನಕ ಈ ಬೈಕು ಪ್ರೊಡಕ್ಷನಲ್ಲಿರುತ್ತೆ ಸ್ನೇಹಿತರೆ. ಜಾವಾ ಬೈಕ್ 1978 HD ಆಗಿ ಬದಲಾವಣೆ ಆಗುತ್ತೆ. ಇದನ್ನು ನಾನು HD ಕಂಪ್ನಿ ಅನ್ಕೊಂಡಿದ್ದೆ. ರಾಜ್ಯೂತ್ ಅಂತ ಹೊಡೆದ್ರೆ ಯಮಹ RD 350 ತೋರಿಸುತ್ತೆ ವಿಕಿಪೀಡಿಯಾದಲ್ಲೂ. ಹಾಗಾಗಿ ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನಿಮಗೇನಾದ್ರೂ ಇದ್ರ ಬಗ್ಗೆ ಮಾಹಿತಿ ಗೊತ್ತಿದ್ರೆ ಸ್ನೇಹಿತರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಸ್ನೇಹಿತರೆ, ನಾನು ಇದ್ರ ಬಗ್ಗೆ ತಿಳ್ಕೊತೀನಿ. ಇದು HD ಯಮಹಾನ ರಾಯಲ್ ಎನ್ಫೀಲ್ಡ್ ಬುಲೆಟ್. ಇದು ಇಂಗ್ಲೆಂಡ್ನಲ್ಲಿ 1931 ಪ್ರೊಡಕ್ಷನ್ ಸ್ಟಾರ್ಟ್ ಮಾಡುತ್ತೆ ಸ್ನೇಹಿತರೆ. ಬ್ರಿಟಿಷರು ಭಾರತವನ್ನು ಆಳ್ಮಾಡ್ತಿದ್ದ ಟೈಮ್ನಲ್ಲಿ ಈ ಬೈಕ್ನ ಇಂಡಿಯಾಗೆ ಪರಿಚಯ ಮಾಡ್ತಾರೆ. ಅವ್ರು ಮಾಡಿದ್ದು ಇದೊಂದೇ ಒಳ್ಳೆ ಕೆಲಸ ಸ್ನೇಹಿತರೆ, ಈ ಬೈಕ್ನ ಭಾರತಕ್ಕೆ ಪರಿಚಯ ಮಾಡಿರೋದು. 1949 1997 ಇದರ ಹವಾ ಇಂಡಿಯಾದಲ್ಲಿ ಇರುತ್ತೆ ಸ್ನೇಹಿತರೆ. ಅವಾಗಲೂ 350 ಸಿ ಸಿ ಹಾಗೂ 500 ಸಿ ಸಿ ಎರಡು ವೇರಿಯಂಟ್ಗಳಲ್ಲಿತ್ತು. ಈಗಲೂ ಹೊಸದಾಗಿ ಈ ಬೈಕ್ 350 ಸಿ ಸಿ 500 ಸಿ ಸಿ ಬುಲೆಟ್ ಅವಾಗೇನಿತ್ತು ಈಗಲೂ ಅದಕ್ಕಿಂತ ಜಾಸ್ತಿನೇ ಇದೆ ಸ್ನೇಹಿತರೆ. ಯಮಹ RX 100 ಜಪಾನ್ ಕಂಪನಿಯಾದ ಯಮಹ ತನ್ನ RX ಬೈಕನ್ನು 1985 ಇಂಡಿಯಾದಲ್ಲಿ ಲಾಂಚ್ ಮಾಡುತ್ತೆ ಸ್ನೇಹಿತರೆ. 1996 ತನಕ ಇದು ಇಂಡಿಯಾದಲ್ಲಿ ಪ್ರೊಡಕ್ಷನಲ್ಲಿರುತ್ತೆ. 98 ಸಿ ಸಿ 2-stroke ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಇದಾಗಿದ್ದು 11 BHP 8500 RPM ಮತ್ತು 10.39 ಟಾರ್ಕ್ 6500 RPM ನಲ್ಲಿ ಓಡ್ತಾ ಇರುತ್ತೆ. ಇದು ಆಗಿನ ಕಾಲದ ಹುಡುಗರ ಫೇವರೇಟ್ ಬೈಕ್ ಆಗಿರುತ್ತೆ ಸ್ನೇಹಿತರೆ. ಯಮಹ RD 350 1983 ತನಕ ಇಂಡಿಯಾದಲ್ಲಿ ಈ ಬೈಕ್ ಪ್ರೊಡಕ್ಷನಲ್ಲಿರುತ್ತೆ ಸ್ನೇಹಿತರೆ. ಇನ್ನು ಇದರ ಇಂಜಿನ್ ಬಗ್ಗೆ ಮಾತಾಡೋದಾದರೆ 347 ಸಿ ಸಿ 2-stroke ಏರ್ ಕೂಲ್ಡ್ 30.5 BHP 32.3 ಟಾರ್ಕ್ ಹೊಂದಿರುತ್ತೆ ಸ್ನೇಹಿತರೆ. ಎರಡು ಸಿಲಿಂಡರ್ 6 ಗೇರ್ಗಳನ್ನ ಈ ಬೈಕ್ ಹೊಂದಿರುತ್ತೆ. ಆಗಿನ ಕಾಲಕ್ಕೆ ಎರಡು ಸಿಲಿಂಡರ್ ಈ ಬೈಕ್ ಹೊಂದಿದೆ ಅಂದರೆ ಇದು ತುಂಬ ವೇಗವಾಗಿ ಓಡುತ್ತಿದ್ದ ಬೈಕ್. 140-150 ಟಾಪ್ ಸ್ಪೀಡ್ ಆಗಿರುತ್ತೆ ಸ್ನೇಹಿತರೆ. ಇನ್ನೊಂದು ಜಪಾನ್ ಕಂಪನಿಯಾದ ಸುಜುಕಿ ತನ್ನ ಬೈಕ್ಗಳನ್ನ ಇಂಡಿಯಾದಲ್ಲಿ TVS ಕಂಪ್ನಿ ಮೂಲಕ ಲಾಂಚ್ ಮಾಡುತ್ತೆ ಸ್ನೇಹಿತರೆ. 98.2 ಸಿ ಸಿ 2-stroke 7.8 BHP 9.8 ಟಾರ್ಕ್ನ ಈ ಬೈಕ್ ಹೊಂದಿರುತ್ತೆ. ಇದರ ಪ್ರೊಡಕ್ಷನ್ 1996 ಪ್ರಾರಂಭವಾಗುತ್ತೆ ಸ್ನೇಹಿತರೆ. 2-stroke ಇಂಜಿನ್ ಇದಾಗಿದ್ದು ಇದು ಆಗಿನ ಕಾಲದಲ್ಲಿ ಯಮಹ RX 100 ಆ ಬೈಕ್ಗೆ ಪೈಪೋಟಿಯನ್ನು ಕೊಡ್ತಿರುತ್ತೆ ಸ್ನೇಹಿತರೆ. ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸ್ವಿಟ್ಜರ್ಲೆಂಡ್ನ ಈ ಕಂಪ್ನಿ 1972 ತನ್ನ ಬೈಕ್ನ ಇಂಡಿಯಾದಲ್ಲಿ ಲಾಂಚ್ ಮಾಡಿರುತ್ತೆ ಸ್ನೇಹಿತರೆ. ಆದರೂ ಈ ಬೈಕ್ನ ನಾನು ಎಲ್ಲೂ ನೋಡಿಲ್ಲ ಜಾಸ್ತಿ. ಬಜಾಜ್ M80 74.4 ಸಿ ಸಿ ಏರ್ ಕೂಲ್ಡ್ 4-stroke ಸಿಂಗಲ್ ಸಿಲಿಂಡರ್ ಇಂಜಿನ್ ಇದಾಗಿರುತ್ತೆ ಸ್ನೇಹಿತರೆ. ಇದರ BHP ಬಂದರೆ 5.4 7500 RPM ನಲ್ಲಿ ಮತ್ತು 5.4 NM ಟಾರ್ಕ್ 6500 RPM ನಲ್ಲಿ ಓಡ್ತಿರುತ್ತೆ ಸ್ನೇಹಿತರೆ. ಈ ಗಾಡಿಯು 3 ಗೇರ್ಗಳನ್ನ ಹೊಂದಿರುತ್ತೆ. ಇದರ ತೂಕ ಬಂದು 90 kg ಆಗಿರುತ್ತೆ ಸ್ನೇಹಿತರೆ ಅಷ್ಟೇ. ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 5 ಲೀಟರ್ ಆಗಿರುತ್ತೆ. ಆಗಿನ ಕಾಲಕ್ಕೆ ಅತಿ ಹೆಚ್ಚು ಸೇಲ್ ಆದಂತಹ ಬೈಕ್ ಇದಾಗಿರುತ್ತೆ ಸ್ನೇಹಿತರೆ. ಬಜಾಜ್ ಚೇತಕ್ ಇದರ ಪ್ರೊಡಕ್ಷನ್ 1972 ತನಕ ಇರುತ್ತದೆ ಸ್ನೇಹಿತರೆ. ಇದು 150 ಸಿ ಸಿ ಇಂಜಿನ್ ಆಗಿದ್ದು 1972 ತನಕ 2-stroke ಆಗಿದ್ದ ಬೈಕ್ 2002-2005 ತನಕ 4-stroke ಆಗಿ ಬದಲಾವಣೆ ಆಗುತ್ತೆ. 150 ಸಿ ಸಿ ಇಂಜಿನ್ ಇದಾಗಿದೆ. 7.5 BHP ಮತ್ತು 10.8 NM ಟಾರ್ಕ್ನ ಹೊಂದಿರುತ್ತೆ ಸ್ನೇಹಿತರೆ. ಇದರ ಟಾಪ್ ಸ್ಪೀಡ್ 90 km ಪ್ರತಿ ಗಂಟೆಗೆ ಆಗಿರುತ್ತೆ ಮತ್ತು ಇದು ಈಗಲೂ ಎಲೆಕ್ಟ್ರಿಕ್ ಬೈಕ್ ಆಗಿ ಲಾಂಚ್ ಆಗಿದೆ ಸ್ನೇಹಿತರೆ.
1984 1998 ತನಕ ಇಂಡಿಯಾದಲ್ಲಿ ಇದರ ಪ್ರೊಡಕ್ಷನ್ ಇರುತ್ತೆ ಸ್ನೇಹಿತರೆ. ಇದರ ಮೂಲ ಜಪಾನ್ ಹೋಂಡಾ ಕಂಪ್ನಿ ಆಗಿದೆ ಸ್ನೇಹಿತರೆ. ಇದು ಟೂ ಸ್ಟ್ರೋಕ್ ಬೈಕ್ ಆಗಿದ್ದು ಆಗಿನ ಕಾಲದಲ್ಲಿ ಹುಡುಗಿಯರು ಓಡಿಸಬಹುದಾದ ಮೊಪೆಡ್ ಬೈಕ್ ಇದಾಗಿರುತ್ತೆ ಸ್ನೇಹಿತರೆ. ಇದರ ಇಂಜಿನ್ಗೆ ಬಂದರೆ 98 cc ಟೂ ಸ್ಟ್ರೋಕ್ ಸೆಲ್ಫ್ ಮತ್ತು ಕಿಕ್ ಎರಡೂ ಇರುತ್ತೆ ಸ್ನೇಹಿತರೆ. ಇನ್ನು ಇದರ ಪವರ್ಗೆ ಬಂದರೆ 7.7 BHP ಆಗಿರುತ್ತೆ ಸ್ನೇಹಿತರೆ. ಆಗಿನ ಕಾಲದಲ್ಲಿ ಹುಡುಗಿಯರಿಗೆ ಅತಿ ಸೂಕ್ತವಾದಂಥ ಸ್ಕೂಟರ್ ಆಗಿರುತ್ತೆ. ಬಜಾಜ್ ಪ್ರಿಯಾ, ಬಜಾಜ್ ಚೇತಕ್, ಅವ್ರದೇ ಆದಂಥ ಚೇತಕ್ ಸ್ಕೂಟರ್ ರೀತಿಯೇ ಪ್ರಿಯಾ ಅನ್ನೋ ಒಂದು ಸ್ಕೂಟರ್ ಕೂಡ ಇದೆ ಸ್ನೇಹಿತರೆ. 1975 ತನಕ ಈ ಬೈಕ್ ಚಾಲ್ತಿಯಲ್ಲಿರುತ್ತೆ. 150 cc ಇಂಜಿನ್ ಇದಾಗಿದ್ದು 6.3 BHP ಇದರ ಪವರ್ ಆಗಿರುತ್ತೆ ಮತ್ತು 3 ಗೇರ್ಗಳನ್ನ ಹೊಂದಿರುತ್ತೆ ಸ್ನೇಹಿತರೆ. ಇದರ ಟ್ಯಾಂಕ್ ಕೆಪಾಸಿಟಿ ಬಂದು 6.5 ಲೀಟರ್ ಇರುತ್ತೆ. ಇದು ಪ್ರತಿ ಲೀಟರ್ಗೆ 45-50 ಮೈಲೇಜ್ ಕೊಡ್ತಾ ಇರುತ್ತೆ ಸ್ನೇಹಿತರೆ. ಕೈನೆಟಿಕ್ ಲೂನಾ, ಇದು ಆಗಿನ ಕಾಲದ ಅತಿ ಕಡಿಮೆ cc ಬೈಕ್ ಆಗಿರುತ್ತೆ ಸ್ನೇಹಿತರೆ. 59.57 cc ಇಂಜಿನ್ ಇದಾಗಿದ್ದು ಮತ್ತು ಇದು ಅತಿ ಕಡಿಮೆ ತೂಕವನ್ನು ಹೊಂದಿರುತ್ತೆ. ಇದರ ಇಂಜಿನ್ ಪವರ್ಗೆ ಬರೋದಾದರೆ 2.2 BHP ಮತ್ತು 4.2 NM ಟಾರ್ಕ್ನ ಹೊಂದಿರುತ್ತೆ. ಇದನ್ನು ಸಣ್ಣಗಿರೋರು, ಹುಡುಗಿರು, ಮುದುಕರು ಈ ಸ್ಕೂಟರ್ನ ಅವರು ಹ್ಯಾಂಡ್ಲ್ ಮಾಡ್ಬೋದಾಗಿರುತ್ತೆ. LML ವೆಸ್ಪಾ, 150 cc ಇಂಜಿನ್ ಇದಾಗಿದ್ದು ಟೂ ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಇದಾಗಿದೆ ಸ್ನೇಹಿತರೆ. 8.0 BHP 4 ಗೇರ್ಗಳನ್ನ ಹೊಂದಿರುತ್ತೆ. ಇದೀಗಲೂ ಕೂಡ ವೆಸ್ಪಾ ಅಂತ ಮೊಪೆಡ್ ಬೈಕ್ಗಳು ಬರ್ತಾ ಇದೆ ಸ್ನೇಹಿತರೆ. ನೀವು ನೋಡಿರ್ಬೋದು, ಆ ಬೈಕ್ ನೋಡೋಕ್ಕೂ ತುಂಬ ಸುಂದರವಾಗಿದೆ. ಬಜಾಜ್ ಸನ್ನಿ, ಈ ಬೈಕ್ 1990-2000 ತನಕ ಪ್ರೊಡಕ್ಷನಲ್ಲಿ ಇರುತ್ತೆ ಸ್ನೇಹಿತರೆ. ಇದರ ಇಂಜಿನ್ಗೆ ಬಂದರೆ 60 cc ಇಂಜಿನ್, 2.8 BHP ಪವರ್ ಹೊಂದಿರುತ್ತೆ ಸ್ನೇಹಿತರೆ. ಇನ್ನು ಇದರ ತೂಕ ಬಂದು 63 kg ಆಗಿರುತ್ತೆ. ಇದರ ಟಾಪ್ ಸ್ಪೀಡ್ ಪ್ರತಿ ಗಂಟೆಗೆ 50 km ಆಗಿರುತ್ತೆ ಸ್ನೇಹಿತರೆ. ಇದು ತುಂಬ ಲೈಟ್ ವೇಟ್ ಆಗಿರುತ್ತೆ, ಆಗಿನ ಕಾಲದಲ್ಲಿ ಅಷ್ಟೇನೂ ಜನಪ್ರಿಯ ಆಗಿರಲ್ಲ. ಹೀರೋ ಪುಚ್, 1988 ಇದರ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇದರ ಇಂಜಿನ್ ಬಗ್ಗೆ ಹೇಳೋದಾದರೆ ಟೂ ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಇದಾಗಿದ್ದು 4.2 BHP ಪವರನ್ನು ಹೊಂದಿರುತ್ತೆ. ಇದರ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ 3 ಲೀಟರ್ ಆಗಿರುತ್ತೆ ಸ್ನೇಹಿತರೆ. ಇದರ ತೂಕ 72 kg, ಆಗಿನ ಕಾಲಕ್ಕೆ ಇದು 3 ಲೀಟ್ರು ಕೆಪಾಸಿಟಿ ಅಂದರೆ 45-50 ಕೊಟ್ಟರೆ ವರ್ತ್ ಆಗ್ತಿತ್ತು ಸ್ನೇಹಿತರೆ ಅಂತ ಅನ್ಕೋತೀನಿ. ಕವಾಸಕಿ ಕ್ಯಾಲಿಬರ್, ಕವಾಸಕಿ ಸಂಸ್ಥೆಯವರು ಕ್ಯಾಲಿಬರ್ ಬೈಕ್ನ ಇಂಡಿಯಾದಲ್ಲಿ ಲಾಂಚ್ ಮಾಡಬೇಕು ಅಂದ್ಕೊಂಡಾಗ ಬಜಾಜ್ ಥ್ರೂ ಮೂಲಕ ತನ್ನ ಬೈಕ್ನ ಲಾಂಚ್ ಮಾಡ್ತಾರೆ ಸ್ನೇಹಿತರೆ. ಅದಕ್ಕೆ ಇದನ್ನು ಕವಾಸಕಿ ಬಜಾಜ್ ಕ್ಯಾಲಿಬರ್ ಅಂತ ಕರೆಯೋದು. 116.6 cc ಏರ್ ಕೂಲ್ಡ್ ಫೋರ್ ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಇದಾಗಿದ್ದು 2 ವ್ಯಾಲ್ಗಳನ್ನ ಹೊಂದಿರುತ್ತೆ ಸ್ನೇಹಿತರೆ. 7.8 BHP ಮತ್ತು ಟಾರ್ಕ್ 8.1 ಟಾರ್ಕ್ನ ಹೊಂದಿರುತ್ತೆ. ಇನ್ನು ಇದರ ವೇಟ್ಗೆ ಬರೋದಾದರೆ 116 kg, ಫ್ಯೂಲ್ ಕೆಪಾಸಿಟಿ 14 ಲೀಟರ್ ಇರುತ್ತೆ ಸ್ನೇಹಿತರೆ. ಮತ್ತು ಈ ಬೈಕು ಅತಿ ಹೆಚ್ಚು ಸೇಲ್ ಆಗುತ್ತೆ ಸ್ನೇಹಿತರೆ ಆಗಿನ ಕಾಲದಲ್ಲಿ. ಸುಜುಕಿಯ ಈ ಬೈಕ್ ಸ್ನೇಹಿತರೆ 1984-1989 ಚಾಲ್ತಿಯಲ್ಲಿರುತ್ತೆ. ಜಪಾನ್ನ ಈ ಬೈಕು ಇಂಡಿಯಾದಲ್ಲಿ TVS ಕಂಪ್ನಿ ಮೂಲಕ ಬಿಡುಗಡೆ ಆಗಿರುತ್ತೆ ಸ್ನೇಹಿತರೆ. ಇದರ ಇಂಜಿನ್ ವಿಷಯಕ್ಕೆ ಬರೋದಾದರೆ ಸಿಂಗಲ್ ಸಿಲಿಂಡರ್ ಟೂ ಸ್ಟ್ರೋಕ್ ಏರ್ ಕೂಲ್ಡ್ ಇಂಜಿನ್ ಇದಾಗಿದ್ದು 98 cc 8 BHP 9.6 ಟಾರ್ಕ್ನ ಹೊಂದಿರುತ್ತೆ. ಇದರ ಟಾಪ್ ಸ್ಪೀಡ್ ಒಂದು 100 ಪ್ರತಿ ಗಂಟೆಗೆ ಆಗಿರುತ್ತೆ ಸ್ನೇಹಿತರೆ. ಹೀರೋ ಹೋಂಡಾ CD100 ಇಂಡಿಯಾದ ಮೊದಲ ಫೋರ್ ಸ್ಟ್ರೋಕ್ ಬೈಕ್ ಇದಾಗಿದ್ದು 97 cc 7.5 BHP ಪವರ್ ಹೊಂದಿರುತ್ತೆ ಸ್ನೇಹಿತರೆ. ಇದರ ಟಾಪ್ ಸ್ಪೀಡ್ 85 km/h, ಪ್ರತಿ ಗಂಟೆಗೆ 85 km ಟಾಪ್ ಸ್ಪೀಡ್ ಆಗಿರುತ್ತೆ. ಇದರ ಮೈಲೇಜ್ ಬಂದು 50-55-60 ಈ ರೀತಿಯಲ್ಲಿ ಇತ್ತು ಸ್ನೇಹಿತರೆ. ಹೀರೋ ಹೋಂಡಾ ಸ್ಲಿಕ್ 1989 ಭಾರತದಲ್ಲಿ ಬಿಡುಗಡೆ ಆಗುತ್ತೆ ಸ್ನೇಹಿತರೆ. ಇದರ ಇಂಜಿನ್ ಬಗ್ಗೆ ಹೇಳೋದಾದರೆ 97.2 cc ಏರ್ ಕೂಲ್ಡ್ ಇಂಜಿನ್ ಫೋರ್ ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಟೂ ವ್ಯಾಲ್ ಇಂಜಿನ್ ಇದಾಗಿದ್ದು ಇನ್ನು ಇದರ ಪವರ್ಗೆ ಬರೋದಾದರೆ 7 BHP 7.5 ಟಾರ್ಕ್ನ ಹೊಂದಿದೆ. ಇನ್ನು ಇದರ ತೂಕ ಬಂದು 100 kg ಇರುತ್ತೆ ಸ್ನೇಹಿತರೆ. ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 10.5 ಲೀಟರ್ ಆಗಿರುತ್ತೆ ಸ್ನೇಹಿತರೆ. ಹೀರೋ ಹೋಂಡಾ ಸ್ಪ್ಲೆಂಡರ್ 97.2 cc ಏರ್ ಕೂಲ್ಡ್ ಫೋರ್ ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಬೈಕ್ ಇದಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಸೇಲಾದ ಬೈಕ್ ಆಗಿದೆ ಸ್ನೇಹಿತರೆ ಮತ್ತು ಅದು ಈಗಲೂ ಚಾಲ್ತಿಯಲ್ಲಿದೆ. ಈಗಲೂ ಕೂಡ ಅದು ಫಾಸ್ಟ್ ಮೂವಿಂಗ್ ಅಲ್ಲೇ ಇದೆ. ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ ಸ್ನೇಹಿತರೆ, ಸೂಪರ್ ಸ್ಪ್ಲೆಂಡರ್, ಸ್ಪ್ಲೆಂಡರ್ ಪ್ಲಸ್ ಈ ರೀತಿ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಹೀರೋ ಹೋಂಡಾ CBZ 1999 ಹೀರೋ ಹೋಂಡಾ ಈ ಬೈಕ್ನ ಲಾಂಚ್ ಮಾಡುತ್ತೆ ಸ್ನೇಹಿತರೆ. 156.8 cc ಇಂಜಿನ್ ಇದಾಗಿದ್ದು 12.8 BHP 12.45 ಟಾರ್ಕ್ನ ಹೊಂದಿರುತ್ತೆ.
5 ಸ್ಪೀಡ್ ಗೇರ್ ಬಾಕ್ಸ್ಗಳನ್ನ ಹೊಂದಿದೆ ಸ್ನೇಹಿತರೆ. ಇದು ಆಗಿನ ಕಾಲದಲ್ಲಿ ಅತಿ ಹೆಚ್ಚು ಯುವಕರಿಗೆ ಇಷ್ಟವಾಗುತ್ತಿದ್ದಂಥ ಬೈಕ್ ಮತ್ತು ಅತಿ ಹೆಚ್ಚು ಸೇಲಾದಂಥ ಬೈಕ್ ಇದಾಗಿದೆ ಸ್ನೇಹಿತರೆ. ಇದು ನನ್ನ ಮಾಹಿತಿ ಸ್ನೇಹಿತರೆ. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಸ್ನೇಹಿತರೆ. ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.